ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಶಾಸಕಿ ಕುಸುಮಾ ಶಿವಳಿಗೆ ಮುಂಬರುವ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಸಿಗುವುದು ಅನುಮಾನವಾಗಿದೆ. ಕುಂದಗೋಳ ತಾಲೂಕಿನಲ್ಲಿ ಪ್ರಬಲವಾಗಿ ನಾಯಕರಾಗಿರುವ ಮಾಜಿ ಶಾಸಕ ಎಂಎಸ್ ಅಕ್ಕಿಯವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡುವುದು ಪಕ್ಷದಲ್ಲಿ ಖಚಿತವಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಕುಂದಗೋಳ ತಾಲೂಕಿನ ಬಿಜೆಪಿ ಬಂಡಾಯವನ್ನೇ ಸದುಪಯೋಗಪಡಿಸಿಕೊಳ್ಳಲು ಕಾಂಗ್ರೆಸ್ ಹೊಸ ತಂತ್ರ ರೂಪಿಸಿದೆ. ಕುಂದಗೋಳ ತಾಲೂಕಿನ ಶಾಸಕಿ ಕುಸುಮಾ ಶಿವಳ್ಳಿಯವರ ಕೆಲಸಗಳನ್ನೆಲ್ಲ ನೋಡಿ ಇಲ್ಲಿನ ಮತದಾರರಿಗೆ ಬೇಸರವಾಗಿದೆ ಎಂದು ಕಾಂಗ್ರೆಸ್ ಮುಖಂಡರು ಆರೋಪಿಸಿದ್ದಾರೆ. ಇನ್ನು ಎಂಎಸ್ ಅಕ್ಕಿಯವರು ಕುಂದಗೋಳ ತಾಲೂಕಿನಾದ್ಯಂತ ಹಿಂದೆ ಜನರ ಪರ ಕೆಲಸ ಮಾಡಿದರು. ಅಲ್ಲದೆ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯವರ ಆಪ್ತರಾಗಿ ಕೆಲಸ ಮಾಡಿದ್ದಾರೆ. ಕಿರಣ್ಗೌಡ ತುಪ್ಪದಗೌಡರು, NKSTV4, ಹುಬ್ಬಳ್ಳಿ.